ನಾಮಿನೇಷನ್ ಭರಾಟೆಯೇ, ಒಂದು ರೀತಿ ಜಾತ್ರೆ ಥರದಲ್ಲಿ ನಮಗೆ ನಿಮಗೆ ಕಾಣಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಹಲವು ಅಪ್ಡೇಟ್ಗಳು ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ಬನ್ನಿ ಶುರು ಮಾಡೋಣ ಮೊದಲಿನ ಸುದ್ದಿಯ ಜೊತೆಗೆ. ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ರಂಗೇರ್ತಾ ಇದೆ ವಿಧಾನಸಭಾ ಚುನಾವಣಾ ಕಣ. ನಾಮಪತ್ರ ಸಲ್ಲಿಕೆಗೆ ಇನ್ನು 3 ದಿನ ಮಾತ್ರ ಬಾಕಿ ಉಳ್ಕೊಂಡಿದೆ. ಹಾಗಾಗಿ ರಾಜ್ಯಾದ್ಯಂತ ನಾಮಿನೇಷನ್ ಫೈಲ್ ಮಾಡುವ ಭರಾಟೆ ಬಹಳ ಜೋರಾಗಿದೆ. ಕೆಲವು ಕ್ಷಣಗಳಲ್ಲಿ ನಾಮಿನೇಷನ್ ಫೈಲ್ ಮಾಡ್ತಾರೆ ಮಾಜಿ ಮುಖ್ಯಮಂತ್ರಿಗಳು, ಸನ್ಮಾನ್ಯ HD ಕುಮಾರಸ್ವಾಮಿ ಅವರು. ಚನ್ನಪಟ್ಟಣ ತಾಲೂಕು ಕಚೇರಿಯಲ್ಲಿ ಕುಮಾರಸ್ವಾಮಿ ಅವರು ನಾಮಿನೇಷನ್ ಫೈಲ್ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ನಾಮಿನೇಷನ್ ಫೈಲ್ ಮಾಡುವ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಜನಸ್ತೋಮ ಸೇರಿದ್ದನ್ನು ನಾವು ನೀವು ಗಮನಿಸಬಹುದು. ಯಾವ ಭರಾಟೆ ಅಂತಂದ್ರೆ ನಿಜವಾಗಿಯೂ ಭರಾಟೆಯೇ. ಗಮನಿಸಿ ಫುಟೇಜ್ಗಳನ್ನು. ವರ್ಷಗಳಿಂದ ಕಾರ್ಯಕರ್ತರು ಅಲ್ಲಿ ಏನಿದೆ ಆ ಕಾರ್ಯಕರ್ತರನ್ನ ಉಳಿಸಲಿಕ್ಕೋಸ್ಕರವಾಗಿ ಕಳೆದ 2018 ಚುನಾವಣೆಯಲ್ಲಿ ನಾನು ಚನ್ನಪಟ್ಟಣದಲ್ಲೂ ಅರ್ಜಿ ಹಾಕಬೇಕಾಗಿತ್ತು ಅವ್ರ ಒತ್ತಡಕ್ಕೆ. ಎರಡೂ ಭಾಗದಲ್ಲಿ ನೀವು ನನಗೆ ಅವತ್ತು ಗೊತ್ತು ನನ್ನನ್ನ ರಾಜಕೀಯವಾಗಿ ಚೆನ್ನಪಟ್ಟಿರ್ತಕ್ಕಂಥ ಈ ಒಂದು ತಾಲೂಕಿನ ಮಹಾಜನತೆ ನನ್ನ ಕಾರ್ಯಕರ್ತರು ಬೆಳೆಸಿದಂಥ ನನ್ನ ಹಿತೈಷಿಗಳು ಮನಸ್ಸಿನಲ್ಲಿ ಸ್ವಲ್ಪ ಒಂದು ವರ್ಷಗಳಿಂದ ಕಾರ್ಯಕರ್ತರು ಅಲ್ಲಿ ಒಂದಂಥದ್ದೇನಿದೆ ಆ ಕಾರ್ಯಕರ್ತರನ್ನ ಉಳಿಸಲಿಕ್ಕೋಸ್ಕರವಾಗಿ ಕಳೆದ 2018